ಇಪ್ಪತ್ತು ಇಪ್ಪ ಮೂರು ಕರ್ನಾಟಕ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದ್ದೀವಿ ಇದು ಕರಾವಳಿ ಕರ್ನಾಟಕ ಈ ಭಾಗದಲ್ಲಿ ನಮಗೆ ಹತ್ತೊಂಬತ್ತು ಕ್ಷೇತ್ರಗಳನ್ನು ಲೆಕ್ಕ ತಗೊಂಡಿದ್ದೀವಿ ಅದರಲ್ಲಿ ಹದಿನಾರು ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಮೂರು ಜೆಡಿಎಸ್ ಎಂದು ಇತರೆ ಸೊನ್ನೆ ವಿಚ್ ಶೋಸ್ ಬಿಜೆಪಿ ತನ್ನ ಪವರ್ನಲ್ಲಿ ಬಿಟ್ಕೊಟ್ಟಿಲ್ಲ ಇನ್ನೂ ಇನ್ನು ನಮ್ಮ ಸರ್ವೆ ಪ್ರಕಾರ ಓಕೆ ನಾವು ಐ ವಿಲ್ ಆಸ್ಕ್ ಆಸ್ಕ್ರುಣ್ ಬಡಿಗೆರ್

ಹಳೆ ಮೈಸೂರು ಯು ಕೆನ್ ಗೋ ಬ್ಯಾಕ್ ಟು ಹಳೆ ಮೈಸೂರಿಗೆ ವಾಪಸ್ ಹೋಗಕ್ಕೆ ನಮ್ಮ ಕೈಲಿ ಸಾಧ್ಯ ಆದರೆ ಇಲ್ಲಿದೆ ಇದು ಯಾಕಿದೆ ಇಲ್ಲಿ ಜಾತಿ ಬರುತ್ತೆ ವೈ ಇಲ್ಲಿ ಜಾತಿ ಅಲ್ಲಿ ಧರ್ಮ ಎಕ್ಸಾಕ್ಟ್ಲಿ ಒಂದೊಂದು ಪ್ರಾಂತ ದಿ ಪ್ರಾಬ್ಲಮ್ ಆಫ್ ಎಲೆಕ್ಷನ್ಸ್ ಇಲ್ಲಿ ಗೋ ಬ್ಯಾಕ್ ಟು ಕರಾವಳಿಗೆ ವಾಪಸ್ ಹೋಗೋಣ ಕರಾವಳಿ ನೋಡಿದಾಗ ಈ ಗೋಜಲು ಮತ್ತು ಗೊಂದಲಗಳು ಪ್ರಾರಂಭ ಆಗುತ್ತೆ ಮೂರು ಭಾಗದಲ್ಲಿ ನಡೀತಾ ಇರೋಂಗಿದೆ ಇದು ಪಕ್ಷವನ್ನ ಮೀರಿ ಅಭ್ಯರ್ಥಿ 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 ಯಾವುದೇ ಪಕ್ಷದವನು ಆಗಿರಲಿ ಅದಕ್ಕೆ ಲಾಜಿಕ್ ಕೈಯಕ್ಕೆ ಸಿಕ್ತಾನಣ್ಣ ಬೇಕಾದಾಗೆಲ್ಲ ಬರ್ತಾನಣ್ಣ ಹೇಳಿದ್ರೆ ಮಾಡಿಕೊಡ್ತಾನೆ ಸುಮಾರಾಗಿ ಏನೋ ಅನ್ನೋ ಒಂದು ಜಾತಿ ಪಕ್ಷವನ್ನು ಮೀರಿ ಹೋಗ್ತಾ ಇದ್ದಾರೆ ವಾಪಸ್ಸು ತನಗೆ ಬೇಕಾದ ಜೊತೆ ಆಪೋಸಿಟ್ ಸೈಡಲ್ಲಿ ಇದ್ರೂ ಆ ಪಕ್ಷ ಬೇಡ ಅನ್ಸಿದ್ರು ಅವನಿಗೆ ಹಾಕಿ ಇನ್ನು ಅವನ ಬಿಟ್ಟು ಯಾರಿಗ ಹಾಕೋಣ ಇಲ್ಲಿ ಅಂತಾರೆ ಈ ಲೆವೆಲ್ಗಿದಾರೆ ಮೂರನೇದು ವಾಟ್ ಐ ಸೆಟ್ ಇಸ್ ದಿಸ್ ಸೈದ್ಧಾಂತಿಕವಾಗಿ ನಿಂತ್ಕೋತಾ ಇದ್ದಾರೆ ಇದನ್ನ ನಾನು ಹೇಳಿದ್ದು ಪಾರ್ಟಿ ಆಧಾರದಲ್ಲಿ ನಡೆಯುತ್ತಿರುವ ಚುನಾವಣೆಗಳು ಕೆಲವು ಇದು ಇಲ್ಲಿ ಅಭ್ಯರ್ಥಿ ಅಲ್ಲ ಪಕ್ಷದ ಮೇಲ್ಗಡೆ ಪಕ್ಷ ಮತ್ತು ಸಿದ್ಧಾಂತ ವಿಚ್ ಇಸ್ ಲಾರ್ಜ್ಲಿ ಕಮಿನಲ್ ಲಾರ್ಜ್ಲಿ ಕಮಿನಲ್ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಆರ್ ಹಿಂದೂ ಮುಸ್ಲಿಮಿನ ಸಂಘರ್ಷದ ವಿಚಾರದಲ್ಲಿ ಹಿಂದೂ ಸೈದ್ಧಾಂತಿಕ ಹಂಗಾಗಿ ಈ ಫಿಗರ್ ಸರ್ ಎಲ್ಲಾ ವಿಚಾರಾನೂ ಅದು ಮರೆಮಾಚುತ್ತಲ್ಲ ಸರ್ ಈಗ ಅರುಣ್ ಅವರು ಹೇಳ್ತರ ಬೆಲೆ ಏರಿಕೆಯ ವಿಚಾರವೂ ಸೇರಿದಂತೆ ಲೋಕಲ್ ಸಮಸ್ಯೆಗಳನ್ನು ಅಂದ್ರೆ ಇದನ್ನ ಕಮ್ಯುನಲ್ ವಿಚಾರ ಬಿಟ್ಟು ಬೇರೆ ಸಮಸ್ಯೆಗಳು ಅದನ್ನ ಸುಮ್ಮನೆ ಮಾಡಿ ಕೆಲವು ಕ್ಷೇತ್ರದಲ್ಲಿ ನೋ ಯು ಆರ್ ಡಿಸ ಅಗ್ರೀ ಪಾಯಿಂಟ್ ಅಲ್ಲ ಅದಲ್ಲ ಸರ್ ಅವ್ರು ಹೇಳ್ತಾ ಇರೋದು ಲೋಕಲ್ ಸಮಸ್ಯೆಗಳು ಅಂತಲ್ಲ ಇಲ್ಲಿ ಲೋಕಲ್ ಸಮಸ್ಯೆಗಳು ಇದೆ ಸರ್ ಅದನ್ನ ಇದನ್ನ ತಕಳ್ತಾರೆ ಅವರು ಹೇಳ್ತಿರೋದು ಕೆಲವು ಕ್ಷೇತ್ರದಲ್ಲಿ ಫಾರ್ ವೇರಿಯಸ್ ರೀಸನ್ಸ್ಗೆ ಅಲ್ಲಿ ಆ ಹಿಂದೂ ಅಥವಾ ಈ ಮುಸ್ಲಿಂ ಈ ಇದ್ರದ್ದು ಎರಡೂ ಸಂಘಟನೆಗಳಿಂದಾಗಿ ಒಂದಷ್ಟು ಸಂಘರ್ಷ ಇರುತ್ತೆ ಸಂಘರ್ಷ ಇರುತ್ತಲ್ಲಿ ಆ ಸಂಘರ್ಷ ಇದ್ದರ ಆ ಸಂಘರ್ಷದ ಪರಿಣಾಮವನ್ನ ತನ್ನ ದೈನಂದಿನ ಚಟುವಟಿಕೆ ಅಥವಾ ನಡವಳಿಕೆನಲ್ಲಿ ಯಾರ್ಯಾರು ಹೆಂಗ್ ಅನುಭವಿಸಿದ್ದಾರೆ ಅನ್ನೋದ್ರ ಮೇಲೆ ಅವರು ಸೆಟ್ ಆಗ್ತಾ ಹೋಗ್ತಾರೆ ಅವರು ಅನುಭವಿಸಿರ್ತಾರೆ ಏನೋ ಅದರಲ್ಲಿ ಎಂಥದೊಂದು ಅನುಭವಿಸಿರ್ತಾರೆ ಅವರು ಅದು ಆಗಲಿ ಆಗಲಿ ಮುಸ್ಲಿಮರಾಗ್ಲಿ ಆಗಲಿ ನಾನು ಅದನ್ನ ಹೇಳ್ತೀರ ಬಟ್ ಅವರು ಏನು ಇವ್ನು ಇಷ್ಟೊಂದು ಆಗೋಯ್ತು ಇವನದ್ದು ಅಂತ ಈ ಕಡೆ ಅವನು ಏನು ಇವನದು ಇಷ್ಟೊಂದು ಆಗೋಗಿದೆ ಇಲ್ಲಿ ಅಂತ ಆ ಕಡೆ ಕಡೆ ಇದರ ಪರಿಣಾಮಗಳನ್ನು ಅನುಭವಿಸಿರ್ತಾರ ಅವ್ರುಗಳು ಆಗ ನೀವು ಹೇಳ್ತಾ ಇದ್ರಲ್ಲ ಈ ಬೆಲೆದು ಇದನ್ನು ದಾಟಿಬಿಡ್ತಾರೆ ಇದನ್ನು ದಾಟ್ಬಿಡ್ತಾರ ಬೆಲೆದ ಮಾಡ್ಕೊಳ್ಳೋದು ಆಮೇಲೆ ಬಟ್ ಇವನನ್ನು ಬಿಟ್ಬಿಟ್ರೆ ಅಷ್ಟೇ ಇನ್ನು ಮುಳುಗಿಸ್ಬಿಡ್ತಾನೆ ಆಮೇಲೆ ಈಗಲೇ ಹಿಂಗೆ ಸರ್ ಇನ್ನೊಂದು ಸರ್ ಅಲ್ಲಿ ಸರ್ ಜನ ಅಥವಾ ಎರಡು ಧರ್ಮದವರ ಮಧ್ಯೆ ವ್ಯತ್ಯಾಸಕ್ಕಿಂತ ಅದನ್ನ ಪ್ರೆಸೆಂಟ್ ಮಾಡುವಂಥ ಸಂಘಟನೆಗಳು ಮಾಡುವಂತ ಚಟುವಟಿಕೆ ಸಂಘಟನೆಗಳಿಂದಾನೇ ಅದು ಆಗಿರುತ್ತೆ ಅಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಏನೋ ಒಂದು ಮಸೀದ್ ಇದೇನೋ ಒಂದು ಇಶ್ಯೂ ಇರುತ್ತೆ ಅದಕ್ಕೆ ಹೆವಿ ರೆಸಿಸ್ಟೆನ್ಸ್ ಏನೋ ಬಂದಿರುತ್ತೆ ಇವ್ರನ್ನ ಬಿಟ್ಬಿಟ್ರೆ ಬಾಗ್ಲೇ ಹಾಕಿಸ್ಬಿಡ್ತಾರೆ ಹಂಗ ಕೊಡಕ್ಕಾಗಲ್ಲ ಅವನಿಗೆ ಅಂತ ಇವ್ರದ್ದು ಯಾವುದೋ ಒಂದು ಯಾತ್ರೆ ಹೋಗಿರುತ್ತೆ ಅದಕ್ಕೇನೋ ಒಂದು ಗಲಾಟೆ ಆಗಿರುತ್ತೆ ಅವತ್ತು ತಗೊಂಡೋದಾಗ ಉಡ್ಕೊಂಡು ಕೂತಿದ್ರು ಯಾತ್ರೆಯಲ್ಲಿ ಈಗ ಈಗೇನೋ ಬಿಟ್ಟು ಇಟ್ಬಿಟ್ರೂ ಅಷ್ಟೇ ನಡೆಸಾಂಗೆ ಇಲ್ಲ ಆಮೇಲೆ ಹೀಗೆ ಈ ಥರದ ಪ್ರಚಾರ ಮತ್ತು ಮಾನಸಿಕ ಪರಿವರ್ತನೆಗಳದು ಆಗ ಆ ಥರದ ವಿಚಾರಗಳ ಆ ಕ್ಷೇತ್ರದಲ್ಲಿ ಏನಾದ್ರು ಬಂದ್ಗೆಂದು ಬಿಟ್ಟಿದ್ರೆ ನೀವು ಹೇಳಿದ್ದಿದೆಯಲ್ಲ ಎಡುತ್ತೆ ಆ ಸರ್ ಆ ಭಾಗದಲ್ಲಿ ಪ್ರಯೋಗಗಳ ಮೇಲೆ ಪ್ರಯೋಗ ನೀವ್ ಹೇಳ್ದಂಗೆ ವ್ಯಕ್ತಿ ಯಾರನ್ನೇ ತಗೋಬಂದ್ ಆಧಾರಿತ ಗೆಲ್ಸ್ಕೋಬರ ಕರಾವಳಿ ಒಂದರಲ್ಲಿ ನಿಮ್ಗೆ ಬಹುತೇಕ ಪಕ್ಷ ಆಧಾರಿತ ಚುನಾವಣೆ ಪರ್ಟಿಕ್ಯುಲರ್ಲಿ ಬಿಜೆಪಿ ಸರ್ ಅವ್ರು ಎಷ್ಟು ಸ್ಟ್ರಾಂಗ್ ಅಂದ್ರೆ ಸರ್ ಅವ್ರ ಎಷ್ಟು ಬೇಕಾರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅಂದ್ರೆ ಹೊಸ ಮುಖಗಳನ್ನ ತರೋ ಪರಿಸ್ಥಿತಿಯಲ್ಲೇ ಇಲ್ಲ ಹಳಬ್ರಲ್ಲೇ ಹಳೆ ಶಕ್ತಿಯನ್ನು ತುಂಬ ಏನಾರು ಮಾಡಿ ಟ್ರೈ ಬಿಕಾಸ್ ಪಕ್ಷ ಸಂಘಟನೆ ಅವ್ರ ಲೆವೆಲ್ಗೆ ತರಕಾಗಿಲ್ಲ ಅವರು ತಂದ ತಕ್ಷಣ ಏನಾಗುತ್ತೆ ಪಾಪ ಅವ್ರಿಗೊಂದು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇವ್ರು ರೆಸಿಸ್ಟೆನ್ಸ್ ರೈಸ್ ಆಗ್ಬಿಡುತ್ತೆ ಅದನ್ನು ಮಾಡಕ್ಕೆ ಹೊರಟ್ರೆ ಇವ್ರು ರೈಸ್ ಮಾಡ್ಬಿಡ್ತಾರೆ ಇಂಗ್ಲೀಷ್ ಗೋಜಲ್ ಆಗತ್ತೆ ಅದು ಹಂಗಾಗಿ ಈ ಕಾಂಗ್ರೆಸ್ ಕೆಲವು ಕ್ಷೇತ್ರಗಳಲ್ಲಿ ಹೆಂಗೂ ಮಾಡಿ ಸಮ ಮಾಡ್ಕೊಂಡೋದ್ರೆ ಸಾಕು ಅನ್ನೋ ಲೆವೆಲ್ಲು ಕೆಲವು ಕಡೆ ಆಗಿಲ್ಲ ಕೆಲವು ಕಡೆ ಅವರು ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೋದು ಎಲ್ಲ ಒಂದ್ ಕಡೆ ಈ ಸೆಂಟ್ರಲ್ ಇನ್ಫ್ಲೂಯೆನ್ಸ್ ಜಾಸ್ತಿ ಅಂತ ಸರ್ ಯಾಕಂದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಇದೇ ಕಾಂಗ್ರೆಸ್ ಉಲ್ಟಾ ಇತ್ತು ಅಂದ್ರೆ ಏಳು ಒಂದು ಈ ರೀತಿ ಇತ್ತು ಆದ್ರೆ ಈಗ ನೆಕ್ಸ್ಟ್ ಇದಕ್ಕೂ ಕೂಡ ಕಂಟಿನ್ಯೂ ಆಗೋದಾದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ಎಲ್ಲ ಒಂದ್ ಕಡೆ ಮೋದಿ ಈ ಸೆಂಟ್ರಲ್ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಇದೆಯಾ ಅಂತ ಮೋದಿ ಒನ್ ಆಫ್ ದಿ ಸಾಂಬಾರಿನಲ್ಲಿ ಒಂದು ಉಪ್ಪೋ ಅಥವಾ ಖಾರದ ಪುಡಿನೋ ಅಥವಾ ಇನ್ನೊಂದು ತರಕಾರಿ ಇದ್ದಂಗೆ ಅಷ್ಟೇ ಅವರೇ ಸಾಂಬಾರಲ್ಲ ಇಲ್ಲಿ ಇಲ್ಲಿ ಮೂಲ ಬೇರೆ ಬೇರೆ ಅವರೂ ಒಂದು ಆ್ಯಡ್ ಮಾಡ್ತಿರ್ಬೋದು ನಿಮಗೆ ಅಷ್ಟೇ ಅವರೇ ಅಲ್ಲ ಅವರೇ ಅಲ್ಲ ಅಲ್ಲಿ ಪಿ ಎಫ್ ಐ ಬ್ಯಾನ್ ವಿಚಾರ ಈ ಬಾರಿ ಚುನಾವಣೆ ಎಲ್ಲೂ ಅದು ಇದ್ದಾಗ ದೊಡ್ಡ ಮಟ್ಟದಲ್ಲಿ ಇತ್ತು ಈಗ ಎಲ್ಲೂ ಚರ್ಚೆಗೂ ಇಲ್ಲ ಸರ್ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಬಂದೇ ಇಲ್ಲ ಕಾಣಿಸ್ತಿಲ್ಲ ಆದರೆ ಆ ಬ್ಯಾನ್ ಆಗಿದೆ ಅನ್ನುವುದನ್ನ ಅದಕ್ಕೆ ಸಹಾನುಭೂತಿ ತೋರಿಸೋದು ಅಥವಾ ಅಂಗಪಕ್ಷವಾಗಿ ಕಾಣಿಸೋ ಎಸ್ ಡಿ ಪಿ ಐ ಯೂಸ್ ಮಾಡ್ಕೋತಿರ್ಬೋದು ಅವರು ಆದ್ರೆ ಈ ಕಡೆಲೆಲ್ಲೂ ಬಂದಂಗೆ ಕಾಣಿಸ್ತಿಲ್ಲ ಇವ್ರು ಪಿ ಎಫ್ ಐ ಬ್ಯಾನ್ ಮಾಡಿರೋರಲ್ವಾ ಹಂಗಾಗಿ ಅವ್ರಿಗೆ ನಾ ಕೊಟ್ಟೆ ಕೊಡ್ತೀನಿ ಅವರು ಹೇಳ್ಕೊಳ್ತಿಲ್ಲ ನಾವು ಇಂಥವ್ರನ್ನ ಬ್ಯಾನ್ ಮಾಡಿದೀವಿ ಅಂತ ಹೇಳ್ಕೊಳ್ಳುವಂಥ ಮಟ್ಟಕ್ಕೂ ಅವ್ರು ಹೋಗಿಲ್ಲ ಸರ್ ಕನ್ವೇನೇ ಆಗಿಲ್ವಲ್ಲ ಯಾರಿಗೂ